ರಾತ್ರಿ 10 ಗಂಟೆನಲ್ಲಿ ಅವರೇನ್ ಟೆರರಿಸ್ಟ್ ಹಾಸ್ಟೆಲ್ ನಿ ಒಳಗಡೆ ಹೋಗಿ ರಾತ್ರಿ 10 ಗಂಟೆನಲ್ಲಿ ಅವರನ್ನ ಕರ್ಕೊಂಡು ಮೂರು ಜನನ ವಾರ್ಡನ್ನ ಮತ್ತೆ ಆ ಎರಡು ಹೆಣ್ಣುಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಕೂಡಿಸ್ಕೊಂಡು ಟೌನ್ ಪೊಲೀಸ್ ಸ್ಟೇಷನ್ ತರ ಹೋಗಿದ್ದಾರೆ ಟೌನ್ ಪೊಲೀಸ್ ಸ್ಟೇಷನ್ ತರ ಅತ್ರ 12 ಗಂಟೆವರೆಗೂ ಕಾರಲ್ಲೇ ಕೂಡಿಸ್ಕೊಂಡು ವಿಚಾರಣೆ ಮಾಡಬೇಕು ಅಂತ ಹೋಗಿದ್ದಾರೆ 10 ಗಂಟೆನಲ್ಲಿ ಎಂತದ ಹೆಣ್ಣುಮಕ್ಕಳು ವಿಚಾರಣೆ ಮಾಡೋದು ನಿಮಗೆ ಅವರು ಓಡೋಗ್ತಾರೆ ಅಂತ ಅಂದಿದ್ರೆ ನೀವು ಬಾಗ್ಲಲ್ಲಿ ಇಬ್ಬರು ಪೊಲೀಸ್ನವರು ಕಾವಲು ಹಾಕಬೇಕಿತ್ತು ಬೆಳಿಗ್ಗೆ ಹೋಗಿ ಕರ್ಕೊಂಡು ಬರಬೇಕಾಗಿತ್ತು ಅವರನ್ನ ಬರ್ತಾ ಇದ್ರು ಕೊಡೋರು 10 ಗಂಟೆ ರಾತ್ರಿ ನೀವು ಅವರನ್ನ ಯಾವ ಕಾನೂನಲ್ಲಿ ಇದೆ ಅವರನ್ನ ಟೆರರಿಸ್ಟ್ ಇಲ್ಲ ಅವರು ಭಯೋತ್ಪಾದಕರು ಏನಾದರೂ ಇದು ಮಾಡ್ತಾ ಇದ್ರು ಅಂತ ಹಾಸ್ಟೆಲ್ಲಿ ಇರೋ ಜನ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಲ್ವಾ ಅಡ್ಮಿನಿಸ್ಟ್ರೇಟಿವ್ ನ ನಿಮ್ಮ ಹೆಣ್ಣುಮಕ್ಕಳನ್ನ ವಿಚಾರಣೆಗಾಗಿ ಕರ್ತಕೊಂಡು ಬನ್ನಿ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟಿದ್ರು ಅವರು ಕರ್ಕೊಂಡು ಬಂದಿರೋರು ಯಾರಿಗೂ ಹೇಳಿಲ್ಲ ಅಲ್ಲಿರೋ ಪ್ರಿನ್ಸಿಪಲ್ ಗೆ ಗೊತ್ತಿಲ್ವಂತೆ ಹಾಸ್ಟೆಲ್ ಇಂದ ಮೂರು ಜನನ್ನು ಎಬ್ಬರಿಸಿಕೊಂಡು ನೀವು ಬನ್ನಿ ಅಂತ ಕರ್ಕೊಂಡು ಹೋಗಿ 12 ಗಂಟೆ ವರೆಗೂ ಅವರು ಅಲ್ಲಿ ನಿಲ್ಲಿಸಿಕೊಂಡು ಕಾರಲ್ಲಿ ಸಖಿ ಸೆಂಟರ್ ಗೆ 12:30 ಮೇಲೆ ಬಿಟ್ಟಿದ್ದಾರೆ ಮಾರನೇ ದಿವಸ ಅದು 17ನೇ ತಾರೀಕು ಶನಿವಾರ ಮಾರನೇ ದಿವಸ ಭಾನುವಾರ ಸಾಯಂಕಾಲ 4 ಗಂಟೆ ವರೆಗೂ ಅವರಿಗೆ ಬೇಲ್ ಸಿಕ್ಕಿಲ್ಲ ಬೇಲ್ ಸಿಕ್ಕಿದೆ ಆಮೇಲೆ ಬೇಲ್ ತಗೊಂಡು ಹಾಸ್ಟೆಲ್ ಗೆ ವಾಪಸ್ ಬಂದಿದ್ದಾರೆ ಆ ಹೆಣ್ಣುಮಕ್ಕಳು ಹಾಸ್ಟೆಲ್ ಗೆ ಬರಬೇಕಾದ್ರೆ ಆ ಹಾಸ್ಟೆಲ್ ಅಲ್ಲಿ ಅವರನ್ನ ಯಾವ ರೀತಿ ಇಷ್ಟು ಮಾನಸಿಕವಾಗಿ ಕಿರುಕುಳ ಆಗಿರುತ್ತೆ ಇದು ಅವ ತಪ್ಪು ಕೊಟ್ಟಿರಬಹುದು ನಾನು ಕಾನೂನು ಪ್ರಕಾರ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ ಕಾನೂನಿಗೆ ವಿರೋಧವಾಗಿ ಅವರನ್ನ ಇದು ಮಾಡಿ ಅಂತ ನಾನು ಹೇಳಲ್ಲ ಅವರ ಮೇಲೆ ಕೇಸ್ ಇದೆ ಕಂಪ್ಲೇಂಟ್ ಇದೆ ಇದಿದೆ ಅಂತಂದ್ರೆ ಖಂಡಿತ ನೀವು ಮಾಡಿ ಆದರೆ ಇದು ತಪ್ಪು ಅಡ್ಡದಾರಿ ಹಿಡ್ಕೊಂಡು ನೀವು ಮಾಡ್ತಿರಲ್ಲ ಅವರು ಮಾನಸಿಕವಾಗಿ ಅವರಿಗೆ ಅವರು ಹಾಸ್ಟೆಲ್ ಇಂದ ಕರ್ಕೊಂಡು ಹೋದ್ರು ರಾತ್ರಿ ಪೊಲೀಸ್ ಅಂದ್ರೆ ಅಲ್ಲಿರೋ ಬೇರೆ ಹೆಣ್ಣುಮಕ್ಕಳ ಮನಸಿನ ಮೇಲೆ ಏನು ಯಾವ ತರ ಆಘಾತ ಆಗುತ್ತೆ ಏನೇನಾಗುತ್ತಪ್ಪ ಏನೇನಾಗುತ್ತಪ್ಪ ಅಂತ ಹೇಳಿ ಅವರು ಎಷ್ಟು ಹೆದರ್ಕೊಂಡಿರ್ತಾರೆ ಇಂತದೆಲ್ಲ ಮಾಡಿದ್ದಾರೆ ಇದಾದ ಮೇಲೆ ಅಲ್ಲಿ ನೋಡಿದ್ರೆ ಒಂದು ವಾರ ಈ ಹೆಣ್ಣುಮಕ್ಕಳು ಸಂತ್ರಸ್ತರು ಕೊಟ್ಟಿದ್ದ ಕಂಪ್ಲೇಂಟ್ ಗೆ ಕರ್ಸಿ ಇವರಿಗೆ ಇನ್ನು ಕರ್ಸಿ ವಾರ್ನ್ ಮಾಡದ ಕೇಸ್ ಮಾಡದ ಕರ್ಸಿ ವಾರ್ನ್ ಮಾಡದ ಅಂತ ಇದ್ದಾರೆ ಅದೇ ಅವನು ಬೇಲ್ ತಗೆದುಕೊಂಡು ಆಚೆ ಬಂದ ಮೇಲೆ ಇವರು ಕೇಸ್ ಬುಕ್ ಮಾಡಿ ಇವರ ಅವನ ಹೆಸರು ಜಾನ್ಸನ್ ಕುಂದರ್ ಅವನು ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಧ್ಯಾಹ್ನ 12:30 ಗೆ ಕೊಟ್ರೆ 1:30 ಗೆ ಇವರು ಕೇಸ್ ಫೈಲ್ ಮಾಡಿದ್ದಾರೆ ಮಾಡ್ಲಿ ಯಾರೇ ಕಂಪ್ಲೇಂಟ್ ಮಾಡಿದ್ರೆ ಕೇಸ್ ಬುಕ್ ಮಾಡ್ಲಿ ನನ್ನ ಗಂಡನ ಮೇಲೆ ಮಾನ ನಷ್ಟ ಮೊಕದ್ದಮನೆ ಹಾಕಬೇಕು ನನ್ನ ಗಂಡನಿಗೆ ಅವಮಾನ ಮಾಡಿದ್ದಾರೆ ಬೇರೆ ಹೆಸರಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು 164 ಅಲ್ಲಿ ಹೋಗಿ ಜಡ್ಜ್ ಮುಂದೆ ಹೇಳಿದ್ದಾರೆ ನಾವು ಭಯ ಪಟ್ಕೊಂಡು ನಮ್ಮ ಹೆಸರು ಪೇಪರ್ ಅಲ್ಲಿ ಬರುತ್ತೆ ಅಂದಿದ್ದಕ್ಕೆ ನಾವು ಬೇರೆ ಹೆಸರು ಕೊಟ್ಟು ಮಾಡಿದೀವಿ ಅಂತ ಈ ಹುಡುಗಿಯರು ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 164 ಅಲ್ಲಿ ಆದರೆ ಇವರು ಯಾರು ಜಾನ್ಸನ್ ಕುಂದೂರ್ ಅವರ ಮಿಸ್ಸೆಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಕಂಪ್ಲೇಂಟ್ ಕೊಡ್ಲಿ ಬೇಡ ಅಂತ ಹೇಳಲ್ಲ ಆ ಕಂಪ್ಲೇಂಟ್ ಅಲ್ಲಿ ಯಾವ ಯಾವ ಸೆಕ್ಷನ್ ಹಾಕಬೇಕು ಆ ಹುಡುಗಿಯರ ಮೇಲೆ ಅಂತ ಹೇಳಿದ್ದಾರೋ ಆಯಾ ಸೆಕ್ಷನ್ ಅನ್ನೇ ಪೊಲೀಸ್ನವರು FIR ಅಲ್ಲಿ ಹಾಕಿದ್ದಾರೆ ಯಾಕೆ ಪೊಲೀಸ್ನವರು ಗೊತ್ತಿಲ್ವಾ ಯಾವ ಸೆಕ್ಷನ್ ಹಾಕಬೇಕು ಕಂಪ್ಲೇಂಟ್ ಬರ್ಕೊಡಬೇಕಾ ಈ ಸೆಕ್ಷನ್ ಹಾಕಿ ಅಂತ ಅವನು ಜಾನ್ಸನ್ ಕುಂದೂರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನಂದ್ರೆ 154 ಏ ಮಾತ್ರ ಹಾಕಿದ್ದಾರೆ ಸ್ಟೇಷನ್ ಬೆಲ್ಲಲ್ಲಿ ಆಚೆ ಬರಬಹುದು ಅದೇ ಅವರು ಆಕೆ ಹೆಂಡತಿ ಆತನ ಹೆಂಡತಿ ಕೊಟ್ಟಿರೋ ಅಂತ ಕಂಪ್ಲೇಂಟ್ ಅಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ ಏನು ಸೆಕ್ಷನ್ಸ್ ಹಾಕಿದ್ದಾರೆ ಪ್ರತಿಯೊಂದು ಸೆಕ್ಷನ್ ಹಂಗೇನೆ FIR ಅಲ್ಲಿ ಇವರು ಇಳಿದಿದ್ದಾರೆ ಅಂದ್ರೆ ಏನು ಇವರು ಯಾರ ಕಡೆ ಇವರು ಸಂತ್ರಸ್ತರ ಕಡೆನೋ ಇಲ್ಲ ಅವರ ಕಡೆನೋ ಇದು ಖಂಡಿತ ತಪ್ಪು ನಾವು ಇದನ್ನು ಖಂಡಿಸ್ತೀವಿ ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟ ಹಲವಾರು 20-22 ವರ್ಷಗಳಿಂದ ನೀವು ನೋಡ್ತಾ ಇರಬಹುದು ನಮ್ಮನ್ನ ನಾವು ಎಲ್ಲಿ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಎಲ್ಲಿ ಮಹಿಳೆಯರ ಮೇಲೆ ಇದು ಅನ್ಯಾಯ ಆಗುತ್ತೆ ಅದರ ಬಗ್ಗೆ ಮಾತ್ರನೇ ಮಾತಾಡ್ತೀವಿ ನಾವು ಬೇರೆ ವಿಷಯಗಳಿಗೆ ನಾವು ಹೋಗೋರಲ್ಲ ಆದರೆ ಇಲ್ಲಿ ಬಂದು ಇವರು ಪೊಲೀಸ್ನವರು ಈ ತರ ಒಂದು ತಪ್ಪು ದಾರಿ ಮಾಡಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂತ ಸೆಕ್ಷನ್ಗಳು ಇವರಿಗೆ ಸೆಕ್ಷನ್ಗಳು ಗೊತ್ತಿಲ್ವಾ ಕಾನೂನಲ್ಲಿ ಏನಿದೆ ಗೊತ್ತಿಲ್ವಾ ಒಂದು ಮಹಿಳಾ ಠಾಣೆ ಅಂತ ಅಂದ್ರೆ ಕಾನೂನು ಗೊತ್ತಿರೋರು ಕೂತ್ಕೊಳ್ಳಬೇಕು ಸೆಕ್ಷನ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೈಯರ್ ಅಥಾರಿಟೀಸ್ ಕೇಳ್ರಿ ಹಾಕ್ರಿ ಅಲ್ಲ ಯಾರನ್ನಾದರೂ ಒಂದು ಇದು ತಗೊಳ್ಳಿ ಅದು ಬಿಟ್ಬಿಟ್ಟು ನೀವು ಅವರು ಕಂಪ್ಲೇಂಟ್ ಬರ್ಕೊಟ್ಟಿರುವಂಥ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ 10 ಗಂಟೆ ರಾತ್ರಿ ಅರೆಸ್ಟ್ ಮಾಡಿ ಇದೆಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳ ಕೊಟ್ಟಂಥದ್ದು ಇದೆಲ್ಲ ನೋಡಿದ ಮೇಲೆ ನಮಗೆ ನಿಜವಾಗಿ ಇದ್ರ ಬಗ್ಗೆ ನಾವು ಒಂದು ಧರಣ ಮಾಡಬೇಕು ಯಾಕಂತಂದ್ರೆ ನಾಳೆ ಅಲ್ಲಿ ಕಾಲೇಜಲ್ಲಿ ಓದೋಂಥ ಹೆಣ್ಮಕ್ಳು ಬರೀ ನಮ್ಮ ಕೋಲಾರದ ಹೆಣ್ಮಕ್ಳಿಲ್ಲ ಬೇರೆ ಬೇರೆ ನೆರೆ ರಾಜ್ಯಗಳಿಂದನೂ ಬರ್ತಾರೆ ಶಿಕ್ಷಣದ ನಮ್ಮ ಸಂವಿಧಾನ ಶಿಕ್ಷಣದ ಹಕ್ಕು ಕೊಟ್ಟಿದೆ ಹೆಣ್ಮಕ್ಳಿಗೆ ಅದಕ್ಕೋಸ್ಕರ ಇವತ್ತು ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಓದೋದ್ರ ಮುಂದೆ ಇದ್ದಾರೆ ಎಲ್ಲದರಲ್ಲಿದ್ದಾರೆ ಮನೆ ಮಠ ಬಿಟ್ಟು ಬಂದು ಓದೋ ಅಂತ ಒಂದು ಧೈರ್ಯ ತಗೊಂಡಿದ್ದಾರೆ ಅಂತವ್ರಿಗೆ ನಾವು ಏನು ಸಹಕಾರ ಕೊಡಬೇಕು ಕೊಡಬೇಕು ಅದರಲ್ಲಿ ಅವರ ಮನಸ್ಸಿಗೆ ಆಘಾತ ಆಗಂತದ್ದು ಕೊಟ್ಟಾಗ ಬೇರೆ ಹೆಣ್ಮಕ್ಳು ಭಯ ಪಡ್ತಾರೆ ಬರೋದಕ್ಕೆ ಅದಕ್ಕೆ ನಾವೇನು ಮಾಡಿದ್ವಿ ನಾವು ಧರಣಾ ಹಮ್ಮಿಕೊಂಡ್ವಿ ನಾವು 28ನೇ ತಾರೀಕು
ಮೈಕೆ ಸರ್ಕಲಲ್ಲಿ ನಾವು ಪರ್ಮಿಷನ್ ಕೂಡ ನನ್ನ ಹತ್ರ ಇದೆ ಪರ್ಮಿಷನ್ ತೊಗೊಂಡಿದ್ದೀನಿ ನಾನು ಪೊಲೀಸ್ ಪರ್ಮಿಷನ್ ತೊಗೊಂಡು ಒನ್ ಅವರ್ ಅಂತ ಹೇಳಿದೆ ಮೆಕ್ಕೆ ಸರ್ಕಲಲ್ಲಿ ಐದು ನಿಮಿಷ ನಿಂತ್ಕೊಳ್ತೀವಿ ಅಂತ ಹೇಳಿದೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಳ್ತೀವಿ ಆದರೆ ಈ ವಿಷಯಕ್ಕೆ ಡಿ ಸಿ ಅವರು ಬರಬೇಕು ಮೆಮೊರಾಂಡಮ್ ತೊಗೊಳಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಮೆಮೊರಾಂಡಮ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಅದೇ ಥರ ಹೋಗಿದ್ದೀವಿ ಸರ್ಕಲಲ್ಲಿ ನಿಂತಿದ್ದೀವಿ ಘೋಷಣೆಗಳು ಹೌದು ಕೂಗಿದ್ದೀವಿ ಪೊಲೀಸ್ನವ್ರ ವಿರುದ್ಧ 20 ವರ್ಷದಿಂದ ನಾವು ಪೊಲೀಸ್ನವ್ರ ವಿರುದ್ಧ ಕೂಗಿರಲಿಲ್ಲ ನಾನು ಅದರಲ್ಲಿ ನಾನು ಶಾಂತಮ್ಮ ಕೂಗಿರಲಿಲ್ಲ ಯಾಕಂದರೆ ನಮಗೆ ಒಬ್ಬ ಪಿ ಸಿ ಇಂದ ಕೆಲಸ ಆಗ್ತಾಯಿತ್ತು ಸಹಾಯ ಮಾಡ್ತಾಯಿದ್ರು ಆದರೆ ಈ ಕೇಸಲ್ಲಿ ಈ ಥರ ಆದಾಗ ಯಾವುದೇ ಹೆಣ್ಮಗಳು ಪ್ರಪಂಚದ ಯಾವುದೇ ಹೆಣ್ಮಗಳು ರೀ ನನಗೆ ಯಾವ ಜಾತಿ ಭೇದ ಮತ ಅದು ಯಾವ ದೇಶ ಯಾವ ಭಾಷೆ ಯಾವ ಇದು ಅಲ್ಲ ಒಂದು ಹೆಣ್ಣು ಮಕ್ಕಳ ಮೇಲೆ ಕಷ್ಟ ಅನ್ಯಾಯ ಆಗಿದೆ ಅಂತಂದರೆ ನಾವು ಧ್ವನಿ ಎತ್ತಲೇಬೇಕು ಹೌದು ನಾವು ಘೋಷಣೆಗಳನ್ನ ಇದನ್ನೆಲ್ಲ ಇಟ್ಕೊಂಡು ಕಾರಣನ ಘೋಷಣೆಗಳು ಕೂಗಿದ್ವಿ ಆಮೇಲೆ ಜಿಲ್ಲಾಡಳಿತದ ಬಗ್ಗೆ ಕೂಗಿದ್ವಿ ನಾವು ಆಮೇಲೆ ಡಿ ಸಿ ಬರಬೇಕು ಅಂತಂದ್ವಿ ಡಿ ಸಿ ಅಲ್ಲಿ ನಿಮ್ಮ ಪತ್ರಕರ್ತರೆಲ್ಲ ಇದ್ದರು ಅಲ್ಲಿ ಗಾಡಿ ಓಡಾಡಿದೆ ಎಸ್ ಪಿ ತಹಸೀಲ್ದಾರ ಗಾಡಿ ಬಂತು ಪೊಲೀಸ್ನವ್ರ ಗಾಡಿ ಬಂತು ಮತ್ತು ಜನ ಓಡಾಡ್ತಾನೆ ಇದ್ದಾರೆ ತಾಲೂಕು ಆಫೀಸ್ಗೆ ತಹಸೀಲ್ದಾರ್ ನಮ್ಮ ಮುಂದೆ ಬಂದರು ಆಫೀಸ್ಗೆ ಹೋದರು ತಹಸೀಲ್ದಾರ್ ಕೊಡ್ತೀರಾ ಅಂದರು ಇಲ್ಲ ನಾವು ಡಿ ಸಿ ಬರಲಿ ಅಂದ್ವಿ ಆಗಲ್ಲ ಅಂದರು ಎ ಡಿ ಸಿ ಬರಲಿ ಅಂದ್ವಿ ಆಗಲ್ಲ ಅಂದರು ಎ ಸಿ ಬರಲಿ ಅಂದ್ವಿ ಅವರು ಇಲ್ಲ ಇವರು ಉಸ್ತುವಾರಿ ಸಚಿವರು ಬಂದಿದ್ದಾರೆ ಎಲ್ಲರೂ ಅಲ್ಲಿದ್ದಾರೆ ಅಂದರು ಸರಿ ಆಯಿತು ಇವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ ತಹಸೀಲ್ದಾರ್ಗೆ ಕೊನೆಗೆ ತಹಸೀಲ್ದಾರ್ ಬಂದರು ಪೊಲೀಸ್ನವರೇ ಕರ್ಕೊಂಡು ಬಂದರು ನಾವು ನಮ್ಮ ಮೆಮೊರಾಂಡಮ್ ಕೊಟ್ವಿ ನಾವು ಹೋದ್ವಿ ಪ್ರತಿಭಟನೆ ಮಾಡೋಕ್ಕೆ ಸಂವಿಧಾನದಲ್ಲಿ ನಮಗೂ ಹಕ್ಕಿದೆ ಪ್ರಜಾಪ್ರಭುತ್ವದ ವಿರೋಧವಾಗಿ ಏನಾದರೂ ಕೆಲಸ ಆದಾಗ ಅದಕ್ಕೆ ಧ್ವನಿ ಎತ್ತೋಕ್ಕೆ ನಮ್ಮ ಸಾರ್ವಜನಿಕರಾಗಿ ಈ ದೇಶದ ಪ್ರಜೆಗಳಾಗಿ ನಮ್ಗೆ ಹಕ್ಕಿದೆ ಆ ಹಕ್ಕನ್ನು ನಾವು ಚಲಾಯಿಸಿದ್ದೀವಿ ಅದಕ್ಕೆ ನೀವು ನಮ್ಮ ಮೇಲೆ ಸುಮೋಟೋ ಕೇಸು ಅಂತ ಹೇಳಿಬಿಟ್ಟು ಸೆಕ್ಷನ್ 141 ಅಂತೆ 341 341 143 149 ಅಕ್ರಮ ಕೂಟ ಮಾಡಿಕೊಂಡು ಸಾರ್ವಜನಿಕರಿಗೆ ಒಳಗಡೆ ಬಿಟ್ಟಿಲ್ಲ ಅವರ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ತಹಸೀಲ್ದಾರ್ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ಜಿಲ್ಲಾಡಳಿತದ ವಿರುದ್ಧವಾಗಿ ಘೋಷಣೆ ಕೂಗಿದ್ದಾರೆ ಪೊಲೀಸರ ವಿರುದ್ಧವಾಗಿ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ FIR ಮಾಡಿದ್ದಾರೆ ಮಾಡಿ ಪರವಾಗಿಲ್ಲ ಹೌದು ಇದು ನಮ್ಮನ್ನು ನಮ್ಮ ಧ್ವನಿಯನ್ನು ಹತ್ತಿಕ್ಕೋ ಕೆಲಸ ಅಂತ ನಾನು ಹೇಳ್ತೀನಿ ನಮ್ಮ ಪ್ರಜೆಗಳ ಧ್ವನಿನ ಹತ್ತಿಕ್ಕೋ ಕೆಲಸ ಪ್ರತಿಭಟನೆ ಮಾಡೋದು ನಮ್ಮ ಆಜನ್ಮ ಸಿದ್ಧ ಹಕ್ಕು ಸಂವಿಧಾನ ಹಕ್ಕನ್ನು ನಮಗೆ ಕೊಟ್ಟಿದೆ ನಾವು ಮಾಡ್ತೀವಿ ಅದು ಜಿಲ್ಲಾಡಳಿತ ಆಗಿರ್ಬೋದು ಅದು ಪೊಲೀಸ್ ಆಗಿರ್ಬೋದು ಆ ಜಾಗದಲ್ಲಿ ಯಾರೇ ತಪ್ಪು ಮಾಡಿದರೂ ಅದನ್ನು ನಾವು ಘೋಷಣೆ ಮಾಡಿ ಮತ್ತು ಕಡ್ಡಾಯವಾಗಿ ಕೇಳೋದು ನ್ಯಾಯ ಕೇಳೋದು ನಮ್ಮ ಹಕ್ಕು ನಾವು ಅದಕ್ಕೆ ಮಾಡಿದ್ದಕ್ಕೆ ನಮ್ಮ ಧ್ವನಿಯನ್ನು ಅಡಗಿಸೋಕ್ಕೋಸ್ಕರ ಅವರು ಇದನ್ನು ಮಾಡಿದ್ದಾರೆ ಆದರೆ ನಾವು ಇದನ್ನು ನಾವು ಖಂಡಿಸ್ತೀವಿ ಮತ್ತು ನಾಳೆ ಬೇರೆಯವ್ರು ಪ್ರತಿಭಟನೆ ಮಾಡಬಾರ್ದು ಭಯ ಬರುತ್ತೆ ಏ ಅಂಥವ್ರಿಗೆ ಹೋಗಿ FIR ಮಾಡಿದಾರಪ್ಪ ನಾವು ಹೆಂಗಪ್ಪ ಅಂತ ಹೇಳಿ ಇದು ಜನರಿಗೆ ಪ್ರಜೆಗಳಿಗೆ ಪ್ರಜಾಪ್ರಭುತ್ವ ಹಕ್ಕನ್ನು ಕಿತ್ಕೊಳ್ಳೋ ಅಂತ ಇದು ಒಂದು ಕೆಲಸ ಅಂತ ನಾವು ಹೇಳ್ತೀವಿ ಅಷ್ಟೇ ಅಲ್ಲ ಈ ದೂರಿನ ಪ್ರತಿನ ನಾವು ಮಾನ್ಯ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಅವ್ರಿಗೆ ಕಳಿಸ್ತೀವಿ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಅವ್ರಿಗೆ ಕಳಿಸ್ತೀವಿ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಕಾರ್ಯಾಲಯ ನವದೆಹಲಿ ಅವ್ರಿಗೆ ಕಳಿಸ್ತೀವಿ ಮಾನ್ಯ ಗೃಹ ಸಚಿವರು ಕೇಂದ್ರ ಗೃಹ ಇಲಾಖೆ ಅವ್ರಿಗೆ ಕಳಿಸ್ತೀವಿ ಮಾನ್ಯ ರಾಜ್ಯಪಾಲರು ರಾಜಭವನ ಅವ್ರಿಗೆ ಕಳಿಸ್ತೀವಿ ಮಾನ್ಯ ಹಂಗಾಮಿ ಮುಖ್ಯ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅವ್ರಿಗೆ ಕಳಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಅವ್ರಿಗೂ ಕಳಿಸ್ತೀವಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಅವ್ರಿಗೂ ಕಳಿಸ್ತೀವಿ ಮಾನ್ಯ ಗೃಹ ಸಚಿವರು ವಿಧಾನಸೌಧ ಇವ್ರಿಗೂ ಕಳಿಸ್ತೀವಿ ಯಾಕಂತಂದರೆ ಈ ದೇಶದ ಒಬ್ಬ ಪ್ರಜೆಗೆ ಪ್ರತಿಭಟನೆಯ ಹಕ್ಕು ಮತ್ತು ಅವರ ಧ್ವನಿನ ಹುಡುಕಿಸೋವಂಥ ಕೆಲಸ ಮಾಡಿರುವಾಗ ನಾವು ಹಾಗೆ ಇದ್ದರೆ ನಮ್ಮ ಮೇಲೆ ಹಾಕ್ಕೊಳ್ಳಿ ನಾವು ಅದಕ್ಕೆ ಹೆದರೋರಲ್ಲ ನಾವು ಸತ್ಯವಾಗಿ ಮಾತಾಡಿದ್ದೀವಿ ನಮ್ಮ ಹತ್ರ ಆ ಹುಡುಗಿರು ಬರೆದುಕೊಟ್ಟಿರೋ ಕಂಪ್ಲೇಂಟ್ ಇದೆ ಇವರು ಏನು ನಡ್ಕೊಂಡಿದ್ದಾರೆ ಅದು ತಪ್ಪು ಅಂತ ಅನಿಸಿದೆ ಅನಿಸಿರೋದಲ್ಲ ಅದು ತಪ್ಪು ತಪ್ಪೇನೆ ರಾತ್ರಿ 10 ಗಂಟೆನಲ್ಲಿ ಹೆಣ್ಮಕ್ಳಿಗೆ ಅರೆಸ್ಟ್ ಮಾಡೋದಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಇವ್ರು ಮಾಡಿದ್ದಾರೆ ಅಂಥ ಒಂದು ದೊಡ್ಡ ಕ್ರಿಮಿನಲ್ಸ್ ಅಲ್ಲ ಅವರು ತಪ್ಪು ಮಾಡಿದ್ದಾರೆ ಅವ್ರ ಹೆಸರು ಬದಲಾಯಿಸ್ತೇನೆ ಮಾಡಿಕೊಟ್ಟಿದ್ದಾರೆ ಅವ್ರ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಹೇಳಿದ್ದೆ ಆದರೆ ಈ ಚಾನ್ಸನ್ ಕುಂದೂರ ಮೇಲೆ 2014ರಲ್ಲೇ ಯಾರಿಗೋ ಬಸರಿ ಮಾಡಿ ಇದು ಮಾಡಿರೋಂಥ ಕೇಸನ್ನು ಇಲ್ಲಿರೋ SFI ಹುಡುಗರು ಮತ್ತು ಬೇರೆ ಬೇರೆ ಸಂಘಟನೆಗಳವರು ಹೋಗಿ ಇದು ಮಾಡಿ ಅಲ್ಲಿ ಆವಾಗ ಮುಚ್ಚಾಕಿದ್ದಾರೆ ಈತನ ಮೇಲೆ ಮೊದಲಿಂದನೂ ಇದಿದೆ ಮತ್ತು ಅಲ್ಲಿ ಬರೋ ಅಂಥ ಹೆಣ್ಮಕ್ಳಿಗೆ ಫೀಸ್ 65,000 ರೂಪಾಯಿವರೆಗೂ ಕಟ್ತಾರಂತೆ ವರ್ಷಕ್ಕೆ ಒಂದೇ ಒಂದು ರಸೀದಿ ಕೊಡಲ್ಲ ಆಮೇಲೆ 2 ದಿವಸ ಬರದೇ ಇದ್ದರೆ 2,000 ದಂಡ ಹಾಕ್ತಾರಂತೆ ಆ 2,000 ದಂಡಕ್ಕೆ ಒಂದು ಸ್ಲಿಪ್ ಇಲ್ಲ ಅದನ್ನು ಪೇಪರಲ್ಲಿ ಬರ್ಕೊಳ್ತಾರಂತೆ ಬುಕ್ಕಲ್ಲಿ
ಇವಾಗ ಎಷ್ಟಿದೆ ಅಷ್ಟು ಕಟ್ಟ್ರಿ ಅಂತಾರೆ, ಮಿಕ್ಕಿದ ಬ್ಯಾಲೆನ್ಸ್ ಅಂತ ಕಟ್ಕೊಂತಾರೆ, ನಿನ್ನ ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಕಟ್ಟು ಅಂತಾರೆ. ಒಂದು ದಿವಸ ಲೇಟಾಗಿ ಬಂದರೆ ಅವ್ರಿಗೆ ಆ ಲೇಟಾಗಿ ಬಂದಿದ್ದಕ್ಕೆ 600 ರೂಪಾಯಿ ದಂಡ ಹಾಕ್ತಾರಂತೆ. ಈ ಹಣದ ವ್ಯವಹಾರಕ್ಕೆಲ್ಲ ಯಾವುದಕ್ಕೂ ರಸೀದಿ ಇಲ್ಲ, ಇವರು ಯಾವುದಕ್ಕೂ ಆ ಹೆಣ್ಮಕ್ಳಿಗೆ ರಸೀದಿ ಕೊಡಲ್ಲ. ಆಯಿತು, ಅವ್ರು ವಿದ್ಯಾಭ್ಯಾಸಕ್ಕೆ ಬಂದಿದ್ದಾರೆ, ಅವರೇನೋ ದುಡ್ಡು ಖರ್ಚು ಮಾಡ್ತಾರೆ, ಅವ್ರು ಸಾಲ ಸೋಲ ಮಾಡ್ತಾರೋ, ಅವ್ರ ತಂದೆ ತಾಯಿ ಏನಿದ್ದು ಮಾಡ್ತಾರೋ, ಅವರು ಕೊಟ್ಟಿದ್ದಾರೆ, ಅವ್ರು ಬರ್ತಾ ಇದ್ದಾರೆ, ಅವ್ರು ವಿದ್ಯಾಭ್ಯಾಸ ಮಾಡ್ತಾರೆ. ಅದು ನರ್ಸಿಂಗ್ ಕೆಲಸ ಅಂತಂದರೆ ನಾನು ಹಲವಾರು ರೋಗಿಗಳಿಗೆ ಸೇವೆ ಮಾಡುವಂಥ ಕೆಲಸ, ರಕ್ತ ಮಾಂಸಗಳ ಮಧ್ಯೆ ಕೆಲಸ ಮಾಡುವಂಥದ್ದು. ಅಂಥ ಒಂದು ಇದಕ್ಕೆ ಬಂದಾಗ ಅವ್ರಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡು, ಸಂತ್ರಸ್ತರು ಬಂದು ನನ್ನ ಮೇಲೆ ಲೈಂಗಿಕ ಅತ್ಯಾಚಾರ ಆಗಿದೆ, ಅದು ಆಗಿದೆಯೋ ಆಗಿಲ್ವೋ ಅದು ಆಮೇಲೆ ಕಾನೂನು ನೋಡ್ಕೊಳ್ಳ. ಅವ್ರಿಗೇನು ಬೇಕು, ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಇದು ಮಾಡೋದು ಬಿಟ್ಬಿಟ್ಟು, ಸಹಾಯ ಮತ್ತು ಅವ್ರಿಗೆ ಸಲಹೆಗಳನ್ನು ಕೊಡೋದು ಬಿಟ್ಬಿಟ್ಟು, ನೀವು ನಿಮಗೆ ಬೇಕಾದ ಥರ, ಅವನ ಹತ್ರ ದುಡ್ಡಿದೆ, ಅವನ ಹತ್ರ ಹಣ ಇದೆ, ಅವನು ಬೇಕಾದಷ್ಟು ದುಡ್ಡು ಚೆಲ್ತಾನೆ, ಅವನು ದೊಡ್ಡ ಮನುಷ್ಯ ಅಂತ ಹೇಳಿಬಿಟ್ಟು ನೀವು ಆ ಹುಡುಗಿಯರಿಗೆ ಇಲ್ಲದೇ ಇರೋದನ್ನೆಲ್ಲ ಹೇಳಿಕೊಟ್ಟು ದಾರಿ ತಪ್ಪಿಸಿ ಅವ್ರ ಕೈನಲ್ಲೇ ತಪ್ಪು ಮಾಡಿಸಿ ಮತ್ತೆ ಅವ್ರನ್ನೇ ತಪ್ಪಿತಸ್ಥರನ್ನಾಗಿ ಮಾಡಿರೋದನ್ನು ನಾವು ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟ ಮತ್ತು ಸಮಾನ ಮನಸ್ಕರು ನಾವು ಅಲ್ಲಿ ಅವತ್ತು ಯಾರ್ಯಾರು ಸೇರಿದ್ವಿ ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ನಾವು ಇದನ್ನು.